ಸಾಯಿರಾಮ್ ಪ್ರೀತಿಯ ವಿದ್ಯಾರ್ಥಿಗಳೇ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತ ಹತ್ತನೇ ತರಗತಿ ರಾಜ್ಯ ಪಠ್ಯ ಸಮಾಜ ವಿಜ್ಞಾನ ಭಾರತದ ಭೂ ಸಂಪನ್ಮೂಲಗಳು ಭಾರತದಲ್ಲಿ ಭೂ ಬಳಕೆ ಮತ್ತು ವ್ಯವಸಾಯ ಭಾಗ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತು ನೈಸರ್ಗಿಕ ಸಂಪತ್ತುಗಳಲ್ಲಿ ಅರಣ್ಯ ಸಂಪತ್ತು ಜಲಸಂಪತ್ತು ಹೇಗೆ ಒಂದು ಅಮೂಲ್ಯವಾದಂತಹ ಸಂಪತ್ತು ಅದೇ ರೀತಿಯಲ್ಲಿ ಭಾರತದ ಭೂ ಸಂಪತ್ತು ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿದೆ ಭಾರತದಲ್ಲಿ ಭೂ ಸಂಪತ್ತು ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಭಾರತ ಹಳ್ಳಿಗಳಿಂದ ಕೊಡುವಂತಹ ದೇಶ ಸುಮಾರು ಅರವತ್ತೆಂಟರಷ್ಟು ಜನ ಇವತ್ತು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಭಾರತದಲ್ಲಿ ಭೂ ಬಳಕೆಯ ಪ್ರಾಮುಖ್ಯತೆ ಏನು ಅದರ ಮಹತ್ವ ಏನು ವ್ಯವಸಾಯ ಅಂದ್ರೆ ಏನು ವ್ಯವಸಾಯದಲ್ಲಿ ಯಾವ್ಯಾವ ರೀತಿಯಾದಂತಹ ವಿಧಾನಗಳಿವೆ ಅನ್ನೋದನ್ನ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಈ ಅಧ್ಯಯನದಲ್ಲಿ ತಿಳ್ಕೊಳ್ಳುವಂತಹ ಪ್ರಮುಖ ಅಂಶಗಳು ಯಾವ್ಯಾವುದು ಮೊದಲನೆಯದು ಭಾರತದಲ್ಲಿ ಭೂ ಬಳಕೆ ಯಾವ್ಯಾವ ರೀತಿಯಾದಂತಹ ಭೂಮಿ ಇದೆ ಅದನ್ನ ಯಾವ ಯಾವ ಬೆಳೆಗಳಿಗೋಸ್ಕರ ಬಳಸ್ತಾ ಇದ್ದಾರೆ ಎರಡನೆಯದು ಭಾರತದಲ್ಲಿನ ಕೃಷಿ ವಿಧಾನಗಳು ಯಾವ್ಯಾವ ರೀತಿ ಕೃಷಿ ವಿಧಾನಗಳಿವೆ ಭಾರತದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳ ಮುಖಾಂತರ ಕೃಷಿಯಲ್ಲಿ ಬೆಳೆಗಳನ್ನು ಬೆಳೀತಾರೆ ಸೊ ಆದಷ್ಟು ಆದರೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಯಾವ ರೀತಿಯಾದಂತಹ ವಿಧಾನಗಳನ್ನು ಇಲ್ಲಿ ಅನುಸರಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗ್ಬೋದು ನಾವು ಇನ್ನು ಮೂರನೇದು ಭಾರತದಲ್ಲಿರುವಂಥ ಪ್ರಮುಖ ಬೆಳೆಗಳು ಯಾವ್ಯಾವುದು ಆಹಾರ ಬೆಳೆಗಳು ಯಾವುದು ವಾಣಿಜ್ಯ ಬೆಳೆಗಳು ಯಾವುದು ಪಾನೀಯ ಬೆಳೆಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಇನ್ನು ನಾಲ್ಕನೇದು ಬಂದು ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ ಏನು ಅದರ ಒಂದು ಮನೆ ಹೇಳಿದೆ ಮೊದಲನೇ ಏನಪ್ಪಾ ಅಂದರೆ ಇವತ್ತು ಭಾರತ ಒಂದು ಕೃಷಿಯನ್ನೇ ಅವಲಂಬನೆ ಮಾಡ್ಕೊಂಡಿದೆ ಅದರ ಅದಕ್ಕೋಸ್ಕರ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಏನು ಅದರ ಅಂತ ತಿಳ್ಕೊತಾ ಹೋಗ್ತೇವೆ ಇನ್ನು ಬೆಳೆಗಳ ಋತುಗಳು ಬೆಳೆ ಇಡುವ ಮಾದರಿ ಯಾವ್ಯಾವ ಋತುವಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ನೋ ಒಂದು ಮಾದರಿ ಇದೆ ಸೊ ಆ ಮಾದರಿಯನ್ನು ನಾವಿಲ್ಲಿ ತಿಳ್ಕೊತಾ ಹೋಗ್ತೇವೆ ಇನ್ನು ಮತ್ತೊಂದು ತೋಟಗಾರಿಕಾ ಮತ್ತು ಪುಷ್ಪ ಕೃಷಿಗಳ ಮಹತ್ವ ಇತ್ತೀಚೆಗೆ ಸಾಕಷ್ಟು ಭಾರತದಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಆ ತೋಟಗಾರಿಕಾ ಬೆಳೆಗಳು ಅಂದ್ರೆ ಏನು ಆ ಪುಷ್ಪ ಕೃಷಿಗಳ ಮಹತ್ವ ಏನು ಪುಷ್ಪ ಮೀನ್ಸ್ ಆ ಹೂಗಳನ್ನ ಬೆಳೆಯುವಂತಹ ಒಂದು ವಿಧಾನ ಯಾವ ರೀತಿ ಇದೆ ಯಾವ ಯಾವ ಹೂಗಳನ್ನ ಅಲ್ಲಿ ಬೆಳೀತಾರೆ ಅನ್ನೋದನ್ನ ನಾವಲ್ಲಿ ನೋಡ್ತಾ ಹೋಗ್ಬೇಕು ಸೊ ಹಾಗಾದ್ರೆ ಭಾರತದಲ್ಲಿ ಭೂ ಬಳಕೆ ಅಂದ್ರೆ ಏನು ಅದರ ಅರ್ಥವನ್ನು ನಾವು ಮೊದಲಿಗೆ ತಿಳ್ಕೊತಾ ಹೋದ್ರೆ ನೋಡಿ ಅರಣ್ಯ ವ್ಯವಸಾಯ ಹುಲ್ಲುಗಾವಲುಗಳು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನ ಬಳಕೆ ಮಾಡುವುದನ್ನು ಭೂ ಬಳಕೆ ಅಂತ ಕರಿತೇವೆ ಇಷ್ಟೇ ಉತ್ತರ ನೋಡಿ ಅರಣ್ಯ ವ್ಯವಸಾಯ ಒಂದು ಭಾಗ ಅರಣ್ಯಕ್ಕೆ ಒಂದು ಭಾಗ ವ್ಯವಸಾಯಕ್ಕೆ ಮತ್ತೊಂದು ಭಾಗ ಹುಲ್ಲುಗಾವಲು ಪ್ರದೇಶ ಇತ್ಯಾದಿಗಳಾಗಿ ಭೂಮಿಯನ್ನ ಬಳಸುವಂತಹ ವಿಧಾನಕ್ಕೆ ನಾವು ಭೂ ಬಳಕೆ ಅಂತ ಕರಿತೇವೆ ಸೊ ಇದು ವಿವಿಧ ಅಂಶಗಳಿಂದ ನಿರ್ಧರಿಸಲ್ಪಡೋದು ಆ ಒಂದು ಭೂಮಿಯ ಬಳಕೆ ಅರಣ್ಯ ಆಗಿ ಯಾಕೆ ಮಾರ್ಪಟ್ಟಿದೆ ವ್ಯವಸಾಯವಾಗಿ ಯಾಕೆ ಮಾರ್ಪಟ್ಟಿದೆ ಅದು ಹುಲ್ಲುಗಾವಲಾಗಿ ಯಾಕೆ ಮಾರ್ಪಟ್ಟಿದೆ ಅನ್ನೋದನ್ನು ನೋಡ್ತಾ ಹೋದರೆ ಅಲ್ಲಿನ ಮೇಲ್ಮೈ ಪ್ರಭಾವ ಬೀರುವಂಥ ಅಂಶಗಳು ಯಾವುದಪ್ಪ ಅಂದರೆ ಮೊದಲನೇದು ಅಲ್ಲಿ ಕಾಣ್ತಾ ಇದ್ದ ನಿಮಗೆ ಅಲ್ಲಿನ ಒಂದು ಮೇಲ್ಮೈ ಲಕ್ಷಣ ಎರಡನೇದು ವಾಯುಗುಣ ಮೂರನೆಯದು ಮಣ್ಣು ಜನಸಾಂದ್ರತೆ ಅಲ್ಲಿನ ಸಾಮಾಜಿಕ ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು ಆ ಒಂದು ಭೂಮಿಯ ಬಳಕೆಯನ್ನು ಮಾಡುವಂತಹ ವಿವಿಧ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಸೊ ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿಯು ಅತೀ ಪ್ರಮುಖವಾದದ್ದು ಆರ್ಥಿಕಾಭಿವೃದ್ಧಿಯಲ್ಲಿ ಭೂಮಿಯ ಸಮರ್ಪಕವಾದ ಬಳಕೆ ಅತ್ಯವಶ್ಯಕ ಇವತ್ತು ಸಾಕಷ್ಟು ವ್ಯವಸಾಯದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದ್ರೆ ದೇಶದ ಅಭಿವೃದ್ಧಿಗೂ ಕೂಡ ಇದು ಪೂರಕವಾದಂತಹ ಅಂಶ ಅಂತ ನಾವಲ್ಲಿ ಹೇಳ್ತಾ ಹೋಗ್ಬೋದು ಸೊ ಭಾರತದ ಭೂ ಬಳಕೆ ಮಾದರಿಯನ್ನು ಎಷ್ಟು ವಿಧಗಳಾಗಿ ವಿಭಾಗ ಮಾಡಿದೆ ನೋಡಿ ಅದನ್ನ ಸುಮಾರು ಏಳು ವರ್ಗಗಳಾಗಿ ವಿಭಾಗ ಮಾಡಿದರೆ ಅದು ಮೊದಲನೇದು ಯಾವ್ದಪ್ಪ ಅಂದರೆ ನಿವ್ವಳ ಸಾಗುವಳಿ ಪ್ರದೇಶ ನಿವ್ವಳ ಸಾಗುವಳಿ ಪ್ರದೇಶ ಅಂದರೆ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ ಅದನ್ನ ಒಂದೊಂದಾಗಿ ಏನು ಅಂತ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಇನ್ನು ಎರಡನೇ ಅದು ಅರಣ್ಯ ಪ್ರದೇಶ ಇನ್ನು ಮೂರನೇದಾಗಿ ಕೃಷಿಗಾಗಿ ದೊರೆಯದ ಭೂಮಿ ಅಂದರೆ ಕೃಷಿ ಮಾಡೋಕೆ ಆಗದೆ ಇರುವಂತಹ ಭೂಮಿ ನಾಲ್ಕನೇದು ಬಳಕೆ ಆಗದ ಕೃಷಿ ಯೋಗ್ಯ ಭೂಮಿ ಆ ಭೂಮಿ ಕೃಷಿಗೆ ಯೋಗ್ಯ ಆಗುತ್ತೆ ಆದರೂ ಕೂಡ ನಾವು ಯಾವುದೋ ಒಂದು ಕಾರಣಾಂತರಗಳಿಂದ ಆ ಭೂಮಿಯನ್ನು ಬಳಸ್ತಾ ಇಲ್ಲ ಆ ಭೂಮಿ ಯಾವುದು ಇನ್ನು ಮತ್ತೊಂದು ಪಾಳು ಭೂಮಿ ಅದು ಯಾವುದೇ ಒಂದು ಬೆಳೆಗಳನ್ನು ಬೆಳೆಯೋಕ್ಕಾಗದೇ ಇರುವಂತಹ ಒಂದು ಭೂಮಿ ಆ ಭೂಮಿಯ ಬಗ್ಗೆ ತಿಳ್ಕೊತಾ ಹೋಗ್ತವೆ ಮತ್ತೊಂದು ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಕಾಯ ಮುಲ್ಲುಗಾವಲು ಅಂದ್ರೆ ಹಸುಗಳು ಮೇಯಕ್ಕೆ ಇರುವಂತಹ ಒಂದು ಸ್ಥಳಗಳು ಆ ಪ್ರದೇಶಗಳು ಮತ್ತು ಅಲ್ಲಿನ ಗೋಮಾಳಗಳು ಅಂದ್ರೆ ಸಾಕಷ್ಟು ಒಂದು ಎರಡು ಮೂರು ಎಕರೆ ಪ್ರದೇಶದಲ್ಲಿ ಈ ಹಸುಗಳ ಮೇವಿಗಾಗಿ ಅಥವಾ ಪಶುಸಂಗೋಪನೆ ಮಾಡೋಕ್ಕೋಸ್ಕರ ಅಲ್ಲಿ ಸಾಕಷ್ಟು ಹುಲ್ಲನ್ನು ಬೆಳೆಸ್ತಾರೆ ಅಂತಹ ಒಂದು ಪ್ರದೇಶಗಳನ್ನು ಗೋಮಾಳಗಳು ಅಂತ ಕರಿತೇವೆ ಅದೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಇಲ್ಲಿರುವಂತಹ ಏಳು ವರ್ಗಗಳನ್ನ ಆ ಭಾರತದ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದೊಂದು ವರ್ಗದ ಕಲರನ್ನು ಕೊಟ್ಟು ನಿಮಗೆ ಬಣ್ಣಗಳನ್ನ ಕೊಟ್ಟು ಅದರ ವಿಂಗಡಣೆಯನ್ನು ಅಲ್ಲಿ ನಿಮಗೆ ಮಾಡಲಾಗಿದೆ ಸೊ ಹಾಗಾದ್ರೆ ಮೊದಲನೇದು ಏನು ಅಂತ ನೋಡ್ತಾ ಹೋಗೋಣ ಮೊದಲನೇದು ನಿವ್ವಳ ಸಾಗುವಳಿ ಭೂಮಿ ಏನಪ್ಪ ಇದರ ಒಂದು ಪ್ರಾಮುಖ್ಯತೆ ಏನು ಹಾಗಂದ್ರೆ ಏನು ನಾನು ಹೇಳಿದೆ ಮೊದಲೇ ಇದು ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾದಂತಹ ಭೂಮಿ ನೋಡಿ ಬೆಳೆಗಳನ್ನ ಬೆಳೆಯೋಕೆ ಯೋಗ್ಯವಾದಂತಹ ಭೂಮಿ ಸಾಮಾನ್ಯವಾಗಿ ಇದು ಆ ದನ್ ಪ್ರಸ್ಥ ಭೂಮಿ ಅಂತ ಏನ್ ಮಧ್ಯ ಮಧ್ಯಭಾಗ ಸೊ ಆ ಭಾರತದ ಮಧ್ಯಭಾಗದಲ್ಲಿ ಸಾಕಷ್ಟು ಮತ್ತೆ ಸಿಂಧು ಗಂಗಾ ಬ್ರಹ್ಮಪುತ್ರ ನದಿ ಅರಿಯುವಂತಹ ಪ್ರದೇಶ ಏನಿದೆಯೋ ಆ ಪ್ರದೇಶದಲ್ಲಿ ಇಂತಹ ಭೂಮಿ ನಮ್ಗೆ ಸಿಗುತ್ತೆ ಇನ್ನು ಎರಡನೇದು ಭಾರತದಂತಹ ಕೃಷಿ ಪ್ರಧಾನವಾದ ದೇಶಕ್ಕೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇನ್ನು ಮೂರನೇ ಅಂಶ ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ ಶೇಕಡ ನಲವತ್ತೆರಡು ಪಾಯಿಂಟ್ ಎರಡರಷ್ಟು ಭಾಗವು ಈ ಭೂಮಿಯದ್ದಾಗಿರುತ್ತದೆ ಅಂದ್ರೆ ಕೃಷಿಗೆ ಯೋಗ್ಯವಾದಂತಹ ಭೂಮಿಯನ್ನು ನಾವು ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೇವೆ ನೋಡಿ ನಿಮಗೆ ಕಾಣಿಸ್ತದೆ ಚಿತ್ರ ಇಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿರುವಂತಹ ಒಂದು ಚಿತ್ರ ನೆಕ್ಸ್ಟ್ ಅದು ಮುಂದುವರಿದಂತೆ ಇದು ದೇಶಾದ್ಯಂತ ಏಕ ರೀತಿಯಾಗಿ ಹಂಚಿಕೆ ಆಗಿಲ್ಲ ಅಂದರೆ ಸಾಕಷ್ಟು ಇದು ಎಲ್ಲ ಕಡೆನೂ ಕೂಡ ಒಂದೇ ರೀತಿಯಾದಂತಹ ಒಂದು ಸಾಗುವಳಿ ಭೂಮಿ ಇರೋದಿಲ್ಲ ಉದಾಹರಣೆಗೆ ಯಾಕಪ್ಪ ಅಂತ ತಗೊಂಡ್ರೆ ಈಗ ಪೂರ್ವಗಳ ಪೂರ್ವ ಭಾಗಕ್ಕೆ ಹೋದರೆ ಭಾರತದಲ್ಲಿ ಪೂರ್ವ ಘಟ್ಟಗಳು ಪಶ್ಚಿಮ ಭಾಗಕ್ಕೆ ಹೋದರೆ ಪಶ್ಚಿಮ ಘಟ್ಟಗಳಿಂದ ಆವರಿಸಿದೆ ಸೊ ಅಂತಹ ಒಂದು ಕಾರಣಕ್ಕೋಸ್ಕರ ಇದು ಸಾಕಷ್ಟು ಎಲ್ಲ ಕಡೆನೂ ಕೂಡ ದೇಶದಿಂದ ಒಂದೇ ರೀತಿಯಾದಂತಹ ಒಂದು ಭೂಮಿಯನ್ನು ಹೊಂದಿಲ್ಲ ಸೊ ಹೆಚ್ಚಾಗಿರುವಂಥದ್ದಂತಹ ಭೂಮಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಕೇರಳ ಕಡಿಮೆ ಇರುವಂಥದ್ದು ಈಶಾನ್ಯ ರಾಜ್ಯಗಳಲ್ಲಿ ಅತೀ ಕಡಿಮೆ ಇರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಇತರ ರಾಜ್ಯಗಳು ಕೂಡ ಸಾಧಾರಣವಾಗಿದ್ದು ಕಂಡು ಬರುವಂಥದ್ದು ಸೊ ಈಶಾನ್ಯ ರಾಜ್ಯಗಳು ಅಂತಂದರೆ ನಿಮಗೆ ಅಸ್ಸಾಮು ಮೇಘಾಲಯ ಮಣಿಪುರ ಇವೆಲ್ಲ ಅಂದರೆ ಅರಣ್ಯಗಳಿಂದ ಕೂಡಿದೆ ಅಲ್ಲಿ ಸಾಕಷ್ಟು ಕೃಷಿಗೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಎರಡನೇದು ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶ ಅಂದ್ರೆ ಗೊತ್ತು ಭಾರತದ ಒಟ್ಟು ವರದಿ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಎಂಟರಷ್ಟು ಭಾಗವು ಮಾತ್ರ ಅರಣ್ಯಗಳಿಂದ ಆವರಿಸಿದ್ದು ನೋಡಿ ಅಲ್ಲಿ ನಿಮಗೆ ಚಿತ್ರ ಕಾಣ್ತಾ ಇದೆ ಅದಷ್ಟು ಅರಣ್ಯಗಳಿಂದ ಕೂಡಿರುವಂತಹ ಪ್ರದೇಶ ಇದು ದೇಶಾದ್ಯಂತ ಹಂಚಿಕೆ ವಿಭಿನ್ನವಾಗಿದೆ ಹೆಚ್ಚಾಗಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ ಏನು ದ್ವೀಪಗಳು ಅಂತ ಕರಿತೇವೋ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೇವೋ ಆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಸಾಮಾನ್ಯ ಹೇಳಿದಾಗೆ ಮಣಿಪುರ ಮೇಘಾಲಯ ಅಸ್ಸಾಂ ಆ ಈಶಾನ್ಯ ರಾಜ್ಯಗಳಲ್ಲಿ ಇದೆ ಕಡಿಮೆ ಅಂದ್ರೆ ಹರಿಯಾಣ ಪಂಜಾಬ್ ರಾಜಸ್ಥಾನ ಮತ್ತು ಗುಜರಾತ್ ಈ ಭಾಗಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆ ಇರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಮೂರನೇದು ಕೃಷಿಗಾಗಿ ದೊರೆಯದ ಭೂಮಿ ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬಹುದು ಈ ಕೃಷಿಗಾಗಿ ಇರುವಂತಹ ಭೂಮಿಯಲ್ಲಿ ನೋಡಿ ಮಾನವನು ವಸತಿಗಳು ರಸ್ತೆ ರೈಲು ಮಾರ್ಗ ಕಾಲುವೆ ಪರ್ವತ ಮರಳುಮಯ ಭೂಮಿ ಮೊದಲಾದಂತಹ ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಕೆ ಆಗುವ ಭೂಮಿ ಈ ವರ್ಗಕ್ಕೆ ಸೇರಿದೆ ಹೌದಲ್ವಾ ಕೃಷಿಗಾಗಿರುವಂತಹ ಭೂಮಿಯಲ್ಲಿ ನಾವು ಮನೆಗಳನ್ನು ಕಟ್ಟೋದಾಗಿರಲಿ ರಸ್ತೆಗಳ ನಿರ್ಮಾಣ ಮಾಡೋದಾಗಿರಲಿ ರೈಲ್ವೆ ಸಂಚಾರ ಮಾಡೋದಾಗಿರಲಿ ಇದೆಲ್ಲವನ್ನ ಮಾಡಿದ್ರೆ ಅಲ್ಲಿ ಕೃಷಿಯನ್ನು ಬೆಳೆಯೋಕೆ ಆಗೋದಿಲ್ಲ ಸೊ ಅದಕ್ಕೆ ಇಂತಹ ಒಂದು ವ್ಯವಸ್ಥೆಗೆ ಕೃಷಿಗೆ ದೊರೆಯದ ಭೂಮಿ ಮೀನ್ಸ್ ಕೃಷಿಗೆ ಯೋಗ್ಯವಲ್ಲದಂತಹ ಭೂಮಿ ಕಾಣಿಸ್ತಾ ಇದೆ ಇಂತಹ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯ ತನ್ನ ಮನೆಗಳನ್ನು ಕಟ್ಕೊಳ್ಳುವಂತದ್ದು ರಸ್ತೆಗಳನ್ನು ಕಟ್ಕೊಳ್ಳುವಂಥದ್ದು ಮತ್ತು ರೈಲು ಮಾರ್ಗಗಳನ್ನು ಹಾಕುವುದು ಇನ್ನಿತರ ಒಂದು ಚಟುವಟಿಕೆಗಳನ್ನ ಅಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೇವೆ ನೋಡಿ ದೇಶದ ಒಟ್ಟು ವರದಿಯಾದಂತಹ ಪ್ರದೇಶದಲ್ಲಿ ಸುಮಾರು ಶೇಕಡ ಹದಿನಾಲ್ಕು ಪಾಯಿಂಟ್ ಒಂದರಷ್ಟು ಭಾಗವು ಈ ವರ್ಗಕ್ಕೆ ಸೇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ದೇಶಾದ್ಯಂತ ಹಂಚಿಕೆ ಹೇಗಿದೆ ಹೀಗೆ ಹೆಚ್ಚಾಗಿ ಅಸ್ಸಾಂ ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿದ್ದರೆ ಅದಕ್ಕೆ ವಿರುದ್ಧವಾಗಿ ಕಡಿಮೆ ಗೋವಾ ಕೇರಳ ಮತ್ತು ಒಡಿಸ್ಸಾ ಮತ್ತು ಮಹಾರಾಷ್ಟ್ರ ಭಾಗಗಳಲ್ಲಿ ಇಂತಹ ಒಂದು ಭೂಭಾಗ ಸಾಮಾನ್ಯವಾಗಿ ಕಡಿಮೆ ಇರೋದನ್ನು ನೋಡ್ಬೋದು ಇನ್ನು ಮೂರನೇದು ನಾಲ್ಕನೇದು ಪಾಳು ಭೂಮಿ ಸೊ ಇದರ ಒಂದು ಪ್ರಾಮುಖ್ಯತೆ ನೋಡ್ತಾ ಹೋದರೆ ಇದು ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ ಅಂದರೆ ಇದು ಕೃಷಿಗೆ ಯೋಗ್ಯವಲ್ಲದಂತಹ ಭೂಮಿ ಹಾಗೆ ಪಾಳು ಬಿದ್ದಿರುವಂಥದ್ದು ದೇಶದ ವರದಿ ಪ್ರದೇಶದಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಭಾಗವನ್ನು ಹರಿಸಿದ್ದು ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಚಿತ್ರ ಇದನ್ನ ನಾವು ಪಾಳು ಭೂಮಿ ಅಂತ ಕರಿತೇವೆ ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ನೀವು ಈ ಭೂ ಭಾಗವನ್ನು ವಿಭಾಗ ಮಾಡ್ಕೋಬಹುದು ಒಂದು ನಿವಳ ಸಾಗುವಳಿ ಭೂಮಿ ಕೃಷಿಗೆ ಯೋಗ್ಯವಾದ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅರಣ್ಯ ಪ್ರದೇಶದ ಎಲ್ಲ ನಿಮ್ಮ ಸುತ್ತಮುತ್ತನೇ ಇರುತ್ತೆ ಬಟ್ ಅದನ್ನು ನಾವು ಗಮನಕ್ಕೆ ತಗೊಂಡಿರೋದಿಲ್ಲ ಸೊ ಒಂದ್ಸಲ ನಿಮಗೆ ಪ್ರಾಯೋಗಿಕವಾಗಿ ನೋಡಿದ್ರೆ ನೀವು ಅದನ್ನ ಗೊತ್ತಾಗುತ್ತೆ ಸೊ ದೇಶಾದ್ಯಂತ ಇದರ ಹಂಚಿಕೆ ಹೇಗಿದೆ ಹೆಚ್ಚಾಗಿ ಮಿಜೋರಾಂ ತಮಿಳುನಾಡು ಮತ್ತು ಮೇಘಾಲಯಗಳಲ್ಲಿದ್ದು ಕಡಿಮೆ ಅದಕ್ಕೆ ವಿರುದ್ಧವಾಗಿ ತ್ರಿಪುರ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಕಡಿಮೆ ಇರೋದನ್ನು ನಾವು ನೋಡ್ಬೋದು ಇದು ಪಾಳುಭೂಮಿಯ ಒಂದು ವೈಶಿಷ್ಟ್ಯತೆ ಇನ್ನು ಐದನೆಯದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಇದು ಕೃಷಿಗೆ ಯೋಗ್ಯವಾಗುತ್ತೆ ಬಟ್ ಆದರೆ ಯಾವುದೋ ಕಾರಣಗಳಿಂದ ನಾವು ಈ ಭೂಮಿಯನ್ನು ಬಳಕೆ ಮಾಡೋದಿಲ್ಲ ಸೊ ಅಂಥದ್ದು ಕೃಷಿಗೆ ಬಳಕೆಯಾಗದ ಯೋಗ್ಯ ಭೂಮಿ ಸೊ ಇದರ ಒಂದು ಲಕ್ಷಣ ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನ ಒಳಗೊಂಡಿದೆ ಉದಾಹರಣೆಗೆ ನಾವೇ ನಮ್ಮ ಸುತ್ತಮುತ್ತ ನೋಡಿ ಕೆಲವೊಮ್ಮ ಒಂದು ಎರಡು ಎಕರೆ ಪ್ರದೇಶ ಅಥವಾ ಮೂರು ಎಕರೆ ಪ್ರದೇಶಗಳು ಹಾಗೆ ಖಾಲಿ ಇರ್ತವೆ ಸೊ ಅಲ್ಲಿ ಮಣ್ಣಿನ ಸಾರಾಂಶ ಕಡಿಮೆ ಆಗಿರುತ್ತೆ ಬಟ್ ಅದನ್ನ ಮತ್ತೆ ಫಲವತ್ತತೆಯಾಗಿ ಮಾಡೋಕೆ ಇರೋ ಉದ್ದೇಶ ಉದ್ದೇಶದಿಂದ ಆ ಭೂಮಿ ಹಾಗೆ ಇರುತ್ತೆ ಅಂತ ಭೂಮಿಯನ್ನು ನಾವು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತ ಕರಿತೇವೆ ನೋಡಿ ಮುಂದೆ ಚಿತ್ರ ಕಾಣ್ತಾ ಇದೆ ಇದು ಕೃಷಿ ಮಾಡ್ಬೋದು ಆದ್ರೆ ಇಲ್ಲಿನ ಮಣ್ಣಿನ ಸಾರಾಂಶ ಏನಾಗಿದೆ ಕಡಿಮೆ ಆಗಿದೆ ಇದರಲ್ಲಿ ಯಾವಾಗಪ್ಪ ಕೃಷಿ ಮಾಡ್ಬೋದು ಅಂದ್ರೆ ಈ ಮಣ್ಣನ್ನ ನಾವು ಫಲವತ್ತಾದಂತಹ ಮಣ್ಣಾಗಿ ಮಾಡ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಲ್ಲಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಅಥವಾ ಜೈವಿ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರ ಮುಖಾಂತರ ಇದನ್ನ ನಾವು ಕೃಷಿಗೆ ಯೋಗ್ಯವಂತ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಸೊ ಇದು ಮೇಘಾಲಯ ಗೋವಾ ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನಗಳಲ್ಲಿ ಹೆಚ್ಚಾಗಿ ಇತರ ಭೂಮಿ ಸಾಮಾನ್ಯವಾಗಿ ಕಂಡುಬರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಆರನೇದು ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳಗಳು ಇದು ದೇಶದ ವರದಿ ಪ್ರದೇಶದ ಶೇಕಡ ಮೂರು ಪಾಯಿಂಟ್ ನಾಲ್ಕರಷ್ಟು ಭಾಗವನ್ನು ಆವರಿಸಿದೆ ನೋಡಿ ಹುಲ್ಲುಗಾವಲು ಪ್ರದೇಶ ಇದನ್ನ ಉದಾಹರಣೆಗೆ ಪಶು ಸಂಗೋಪನೆ ಮಾಡೋಕೆ ಅಥವಾ ಏನು ಕಾಡು ಪ್ರಾಣಿಗಳು ಇದಾವೋ ಅಂತಹ ಒಂದು ಪ್ರಾಣಿಗಳು ಸಸ್ಯಹಾರಿಗಳು ಅಂತ ಏನಿದವೋ ಅಂತಹ ಪ್ರಾಣಿಗಳಿಗೆ ಹೆಚ್ಚು ಅನುಕೂಲ ಆಗೋದನ್ನು ನೋಡ್ತಾ ಇರ್ತವೆ ನಿಮ್ಮ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಹೆಚ್ಚಾಗಿ ಹಿಮಾಚಲ ಪ್ರದೇಶ ಗುಜರಾತ್ ಮತ್ತು ಮಧ್ಯ ಪ್ರದೇಶಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಇತರೆ ಏಳನೆಯದು ಇನ್ನುಳಿದಂತಹ ಭೂಭಾಗ ಯಾವುದಿದೆ ಹಾಗಾದ್ರೆ ನೋಡಿ ತೋಟಗಳು ಮತ್ತು ತೋಪುಗಳನ್ನು ಮಾಡೋಕೋಸ್ಕರ ಉದಾಹರಣೆಗೆ ನಾವು ಪಾರ್ಕಿಂಗ್ ಅಥವಾ ಉದ್ಯಾನವನ ಅಂತ ಮಾಡ್ಕೊಳ್ತೇವೆ ಆ ಒಂದು ಉದ್ದೇಶಕ್ಕೋಸ್ಕರ ದೇಶದ ಪ್ರದೇಶದ ಶೇಕಡ ಒಂದು ಪಾಯಿಂಟ್ ಒಂದು ಭಾಗದಲ್ಲಿದ್ದು ಹೆಚ್ಚಾಗಿದ್ದು ಅಸ್ಸಾಂ ನಾಗಾಲ್ಯಾಂಡ್ ಮೇಘಾಲಯ ಕೇರಳ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿರೋದನ್ನು ನೋಡ್ತೇವೆ ನೋಡಿ ಇತರೆ ಭೂಮಿಗಳನ್ನು ಯಾವ್ಯಾವ ರೀತಿಯಾಗಿ ವಿಭಾಗ ಮಾಡಿದ್ದಾರೆ ಸೊ ಎಷ್ಟೆಷ್ಟು ಪರ್ಸೆಂಟ್ ಎಷ್ಟೆಷ್ಟು ಪ್ರದೇಶ ಇದೆ ಅಂದರೆ ನಮಗೆ ಮೆಜಾರಿಟಿ ಇರುವಂಥದ್ದು ನಿವ್ವಳ ಸಾಗುವಳಿಯ ಭೂಮಿ ಒಂದು ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಅಂದರೆ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ ಇನ್ನುಳಿದಂತಹ ಭಾಗಗಳನ್ನು ನಾವು ಅರಣ್ಯ ಪ್ರದೇಶಕ್ಕೆ ಸೀಮಿತವಾದಂತಹ ಪ್ರದೇಶ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟು ವೇಸ್ಟೇಜ್ ಲ್ಯಾಂಡು ಮೀನ್ಸ್ ಪಾಳುಭೂಮಿ ಆರು ಪರ್ಸೆಂಟು ಯೂಸ್ ನಾನ್ ಅಗ್ರಿಕಲ್ಚರ್ ಯೂಸ್ ಅದು ಕೃಷಿಗೆ ಯೋಗ್ಯವಲ್ಲದಂತಹ ಭೂಮಿ ಏಳು ಪರ್ಸೆಂಟು ಹುಲ್ಲುಗಾವಲು ಭೂಮಿ ಮೂರು ಪರ್ಸೆಂಟು ಇನ್ನಿತರ ಉಳಿದಂತಹ ಪ್ರದೇಶಗಳನ್ನು ಇಲ್ಲಿ ವಿಭಾಗವನ್ನು ಮಾಡಿರೋದನ್ನು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು ಒಟ್ಟಾರೆ ಅಂಶವನ್ನಲ್ಲಿ ಸಾರಾಂಶವನ್ನ ಕೊಡಲಾಗಿದೆ ನಿಮ್ಗೆ ಸಹ ಕ್ರಮ ಸಂಖ್ಯೆ ಒಂದು ಎರಡು ಮೂರಿದೆ ಭೂ ಬಳಕೆಯ ಮಾದರಿಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ ಮೊದಲನೇದು ನಿವ್ವಳ ಸಾಗುವಳಿ ಭೂಮಿ ಭೂ ಬಳಕೆ ಅಂದರೆ ಬೆಳೆಗಳನ್ನು ಬೆಳೆಯೋಕೆ ಇದು ತುಂಬ ಯೋಗ್ಯವಾದಂತಹ ಭೂಮಿ ಶೇಕಡ ಭೂಭಾಗ ನಲವತ್ತೆರಡು ಪಾಯಿಂಟ್ ಎರಡು ಅತಿ ಹೆಚ್ಚು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಕೇರಳ ಅತಿ ಕಡಿಮೆ ಅಂದರೆ ಈಶಾನ್ಯ ರಾಜ್ಯಗಳು ನಾನು ಹೇಳಿ ಈಶಾನ್ಯ ರಾಜ್ಯಗಳು ಅಂದರೆ ಅಸ್ಸಾಂ ಮೇಘಾಲಯ ಮಣಿಪುರ ಈ ಪ್ರದ ಅರುಣಾಚಲ ಪ್ರದೇಶ ಈ ಭಾಗಗಳಲ್ಲಿ ಕಂಡು ಬರುವಂಥದ್ದು ಇನ್ನು ಅರಣ್ಯ ಪ್ರದೇಶ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಎಂಟರಷ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳೆಗಳನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳು ಹರಿಯಾಣ ಪಂಜಾಬ್ ರಾಜಸ್ಥಾನ ಮತ್ತು ಗುಜರಾತ್ ಅತಿ ಕಡಿಮೆಯನ್ನು ಈ ಪ್ರದೇಶ ಹೊಂದಿರೋದನ್ನು ನೋಡ್ಬೋದು ಇನ್ನು ಮೂರನೇದು ಕೃಷಿಗಾಗಿ ದೊರೆಯದ ಭೂಮಿ ಅಂದರೆ ಈ ಭಾಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಮಾನವನ ವಸತಿಗಳು ರಸ್ತೆ ನಿರ್ಮಾಣ ರೈಲು ನಿರ್ಮಾಣ ಕಾಲುವೆಗಳು ಅಥವಾ ಪರ್ವತಗಳ ನಿರ್ಮಾಣ ಆಗಿರುವಂಥದ್ದು ಅಥವಾ ಮರಳುಮಯ ಒಂದು ಮಣ್ಣಿನಿಂದ ಕೂಡಿರುವಂಥದ್ದು ಕೃಷಿಯೇತರ ಉದ್ದೇಶಗಳಿಗಾಗಿ ಇದನ್ನು ಬಳಸ್ಕೊಳ್ಳೋದನ್ನು ನೋಡ್ತೇವೆ ಇದನ್ನು ಹದಿನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಇರೋದನ್ನು ನೋಡ್ತೇವೆ ಅಸ್ಸಾಂ ಮಣಿಪುರ ಮತ್ತು ಸಿಕ್ಕಿಂ ಅತೀ ಕಡಿಮೆ ಅಂದರೆ ಗೋವಾ ಕೇರಳ ಒಡಿಸ್ಸಾ ಮತ್ತು ಮಹಾರಾಷ್ಟ್ರದಲ್ಲಿರೋದನ್ನು ನಾವು ನೋಡ್ಬೋದು ಇನ್ನು ನಾಲ್ಕನೇದು ಪಾಳುಭೂಮಿ ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ ಎಂಟು ಪಾಯಿಂಟ್ ಎರಡರಷ್ಟು ಅತಿ ಹೆಚ್ಚು ಮಿಜೋರಾಂ ತಮಿಳುನಾಡು ಮತ್ತು ಮೇಘಾಲಯ ಅತೀ ಕಡಿಮೆ ತ್ರಿಪುರ ಪುದುಚೇರಿ ಅಂಡಮಾನ್ ನಿಕೋಬಾರ್ ಪ್ರದೇಶ ಐದನೇದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಇದು ಮಣ್ಣಿನ ಸಾರದ ಕೊರತೆಯಿಂದ ಇದು ಕೃಷಿಗೆ ಯೋಗ್ಯವಾಗುತ್ತೆ ಆದರೂ ಕೂಡ ಅದೇ ಮಣ್ಣಿನ ಸಾರಾಂಶದ ಕೊರತೆಯಿಂದ ಈ ಭೂಮಿಯನ್ನು ಬಳಸ್ಕೋತಾ ಇಲ್ಲ ಸೊ ನೆಕ್ಸ್ಟು ಅದು ಮೇಘಾಲಯ ಗೋವಾ ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನ್ ಕಾಯಂಗಾವಲು ಪ್ರದೇಶ ಮತ್ತು ಗೋಮಾಳಗಳು ಇದು ಮೂರು ಪಾಯಿಂಟ್ ನಾಲ್ಕರಷ್ಟು ಹಿಮಾಚಲ ಪ್ರದೇಶ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಇರೋದನ್ನು ನೋಡ್ತೇವೆ ಸೊ ಇತರೆ ತೋಟಗಳು ಮತ್ತು ನೆಡುತೋಪಗಳು ಒಂದು ಪಾಯಿಂಟ್ ಒಂದರಷ್ಟು ಅಸ್ಸಾಂ ನಾಗಾಲ್ಯಾಂಡ್ ಮೇಘಾಲಯ ಕೇರಳ ಕರ್ನಾಟಕದ ಹಿಮಾಚಲ ಪ್ರದೇಶಗಳನ್ನ ಇದು ಒಳಗೊಂಡಿರೋದನ್ನ ನೋಡ್ಬೋದು ಇದಿಷ್ಟು ನಿಮಗೆ ಭೂ ಇಡುವಳಿಯ ಒಂದು ಮಾದರಿ ಸೊ ನೆಕ್ಸ್ಟ್ ಮುಂದಿನ ಒಂದು ವಿಭಾಗಕ್ಕೆ ಹೋದರೆ ನಾವು ವ್ಯವಸಾಯ ಅರ್ಥ ಏನು ವ್ಯವಸಾಯ ನಾವು ಸಾಮಾನ್ಯವಾಗಿ ಹಳ್ಳಿಗಳಿಂದ ಕೂಡಿರುವಂತಹ ಭಾರತ ದೇಶದಲ್ಲಿ ನಾವು ನಮ್ಮ ಕುಟುಂಬಗಳು ಸಾಮಾನ್ಯವಾಗಿ ವ್ಯವಸಾಯವನ್ನೇ ಅವಲಂಬನೆ ಮಾಡಿರ್ತವೆ ಸೊ ನಾವು ಮಾಡ್ತಾ ಇರ್ತೀವಿ ವ್ಯವಸಾಯ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕೇಳಿದಾಗ ನಾವು ವ್ಯವಸಾಯ ಮಾಡ್ತಾರೆ ಅಂತ ಕ ಹೇಳ್ತವೆ ಸೊ ಆದರೆ ಅದರ ಅರ್ಥ ನಮಗೆ ವೈಜ್ಞಾನಿಕವಾಗಿ ಗೊತ್ತಿರೋದಿಲ್ಲ ಹಾಗಾದರೆ ವ್ಯವಸಾಯ ಅಂದರೆ ಏನು ನೋಡಿ ಮನುಷ್ಯ ಅಗತ್ಯವಾದ ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡೋದನ್ನ ವ್ಯವಸಾಯ ಅಂತ ಕರೀತಾರೆ ಅಥವಾ ಕೃಷಿ ಅನ್ನು ಎಂತ ಕೂಡ ಕರಿಬಹುದು ನೋಡಿ ಮನುಷ್ಯ ತನಗೆ ಬೇಕಾಗಿರುವಂತಹ ಬೆಳೆಗಳನ್ನು ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡೋಕ್ಕೋಸ್ಕರ ಭೂಮಿಯನ್ನು ಉಳುಮೆ ಮಾಡ್ತಾನಲ್ಲ ಅದನ್ನ ನಾವು ವ್ಯವಸಾಯ ಅಂತ ಕರಿತೇವೆ ಹಾಗಾದ್ರೆ ಇದರ ಪ್ರಾಮುಖ್ಯತೆ ಏನು ನೋಡಿ ಅವನು ಪಶುಪಾಲನೆ ಮಾಡ್ಬೋದು ಕೋಳಿ ಸಾಕಣೆ ಮತ್ತು ಜೇನು ಸಾಕರಣೆಯನ್ನು ಕೂಡ ಇದ್ರ ಜೊತೆಗೆ ಅವ್ನು ಮಾಡ್ತಾನೆ ವ್ಯವಸಾಯದ ಜೊತೆಗೆ ಇದನ್ನ ಇತ್ತೀಚೆಗೆ ಏನಂತ ಕರೀತಾರೆ ಮಿಶ್ರ ಬೇಸಾಯ ಅಂತಲೂ ಕೂಡ ಅದನ್ನ ಕರೀತಾರೆ ಪ್ರಾಮುಖ್ಯತೆ ಏನು ಮೊದಲನೇದು ವ್ಯವಸಾಯವು ಮಾನವನ ಅತ್ಯಂತ ಪ್ರಮುಖ ಹಾಗೂ ಪ್ರಾಚೀನವಾದ ವೃತ್ತಿಗಳಲ್ಲಿ ಒಂದು ಇದು ನಾಗರಿಕತೆ ತೊಟ್ಟಿಲು ಅಂತ ಕರಿತಾ ಇದ್ರು ಅರಪ್ಪ ನಾಗರಿಕತೆ ಮೆಹೆಂಜೋದಾರ ನಾಗರಿಕತೆ ಅಂತ ಹೊಂದಿದ್ದೀರಾ ಅಲ್ಲಿ ಪ್ರಮುಖವಾಗಿ ಯಾವುದೇ ಉದ್ಯೋಗವನ್ನ ಅವಲಂಬಿಸಿರ್ಲಿಲ್ಲ ಅದಕ್ಕೆ ಬದಲಾಗಿ ಎಲ್ಲರೂ ಕೂಡ ಕೃಷಿಯನ್ನೇ ಅವಲಂಬಿಸಿದ್ರು ಅದಕ್ಕೆ ಇದೊಂದು ಪ್ರಾಚೀನವಾದಂತಹ ವೃತ್ತಿಗಳಲ್ಲಿ ಒಂದು ಇನ್ನು ಎರಡನೇದು ಭಾರತವು ಕೃಷಿ ಪ್ರಧಾನವಾದಂತಹ ದೇಶ ಇನ್ನು ಮೂರನೇದು ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಶೇಕಡ ಅರವತ್ತೈದರಷ್ಟು ಭಾಗ ಕೃಷಿಯನ್ನೇ ಅವಲಂಬಿಸಿದ್ದಾರೆ ದೇಶದ ಆರ್ಥಿಕಾಭಿವೃದ್ಧಿಯು ಕೃಷಿ ಪ್ರಗತಿಯನ್ನು ಆಧರಿಸಿದ್ದು ಇವತ್ತು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಬೇಕು ಭಾರತದಲ್ಲಿ ಕೃಷಿಯು ಜೀವನಾಧಾರಿತ ಪ್ರಮುಖ ಮೂಲವಾಗಿದೆ ಇವತ್ತು ಜನ ಬದುಕ್ತಾ ಇದ್ದಾರೆ ಭಾರತದಲ್ಲಿ ಅಂತಂದ್ರೆ ಸುಮಾರು ಅರವತ್ತೈದರಷ್ಟು ಜನ ಇವತ್ತು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ವ್ಯವಸಾಯದ ಪ್ರಾಮುಖ್ಯತೆ ಅದರದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ ಮತ್ತೊಂದು ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾದಂತಹ ಆಹಾರವನ್ನ ಪೂರೈಸುವಂತಹ ವೃತ್ತಿ ಮನುಷ್ಯನ ಆಹಾರವನ್ನ ಕೊಡುವಂಥದ್ದು ಮತ್ತು ಜಾನುವಾರುಗಳಿಗೆ ಆಹಾರ ಸಿಗುತ್ತೆ ರಾಷ್ಟ್ರೀಯ ಆದಾಯದ ಮೂಲವಾಗಿದೆ ದೇಶದ ತೃತೀಯ ವೃತ್ತಿಗಳಾದಂತಹ ಸಾರಿಗೆ ವ್ಯಾಪಾರ ಬ್ಯಾಂಕಿಂಗ್ ವಿಮೆ ರಫ್ತು ಮುಂತಾದವುಗಳಿಗೆ ಇದು ಹೆಚ್ಚು ನೆರವನ್ನು ಕೊಡ್ತಾ ಇರೋದನ್ನು ನೋಡ್ಬೋದು ಮತ್ತೊಂದು ಹಲವು ಕೈಗಾರಿಕೆಗಳ ಪ್ರಗತಿಗೂ ಕೂಡ ನೆರವಾಗಬಹುದು ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆ ಬೆಳವಣಿಗೆ ಆಗಬೇಕಾದರೆ ಹತ್ತಿಯನ್ನು ವ್ಯವಸಾಯ ಮಾಡಿ ಬೆಳಿಬೇಕು ಸೊ ಅಂತಹ ಒಂದು ಕೈಗಾರಿಕೆ ನೋಡಿ ಕೊಟ್ಟಿದ್ದಾರೆ ಉದಾಹರಣೆಗೆ ಹತ್ತಿ ಸೆಣಬು ಮತ್ತು ಜವಳಿ ಸಕ್ಕರೆ ಕೈಗಾರಿಕೆ ಇತ್ಯಾದಿ ಜೊತೆಗೆ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಮತ್ತು ಆರ್ಥಿಕವಾಗಿ ಏನು ಬೆಳವಣಿಗೆಯನ್ನು ಹೊಂದಬೇಕು ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲೂ ಕೂಡ ಕೃಷಿ ರಂಗ ಇವತ್ತು ಅದರದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇರೋದನ್ನು ನೋಡ್ಬೋದು ವ್ಯವಸಾಯದ ಪ್ರಾಮುಖ್ಯತೆಯನ್ನು ಮಾತಾಡ್ತಾ ಇದ್ವಿ ಹಾಗೆ ಕೃಷಿಯಲ್ಲಿ ವಿವಿಧ ವಿಧಾನಗಳನ್ನು ನಾವು ಅನುಸರಿಸ್ತೇವೆ ಆ ಕೃಷಿಯ ವಿಧಗಳು ಯಾವ್ಯಾವುದು ನೋಡಿ ವಿವಿಧ ಭೌಗೋಳಿಕ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳಿಂದಾಗಿ ಭಾರತದಲ್ಲಿ ವಿವಿಧ ರೀತಿಯಾದಂಥ ಕೃಷಿ ವಿಧಾನಗಳನ್ನು ಅಳ ಅಳವಡಿಸ್ಕೊಂಡಿದ್ದೇವೆ ಅಂದರೆ ಅಲ್ಲಿನ ಭೌಗೋಳಿಕ ಒಂದು ಅಂಶಗಳ ಆಧಾರದ ಮೇಲೆ ಅಲ್ಲಿನ ಒಂದು ಆರ್ಥಿಕ ಅಂಶಗಳು ಮತ್ತು ಸಾಮಾಜಿಕ ಅಂಶಗಳ ಆಧಾರದ ಮೇಲೆ ವಿಭಿನ್ನವಾದಂತಹ ಕೃಷಿ ವಿಧಾನಗಳನ್ನು ಇಲ್ಲಿ ನಾವು ಅನುಸರಿಸ್ಕೊಂಡಿದ್ದೇವೆ ಅವು ಯಾವ್ಯಾವುದು ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ನೋಡಿ ಮೊದಲನೇದು ಜೀವನಾಧಾರಿತ ಬೇಸಾಯ ಜೀವನಾಧಾರಿತ ಬೇಸಾಯ ಹಾಗಂದ್ರೆ ಏನಪ್ಪ ನೋಡಿ ತುಂಬ ಸುಲಭ ರೈತ ಮತ್ತು ಆತನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿಗೆ ಜೀವನಾಧಾರಿತ ಬೇಸಾಯ ಅಂತ ಕರಿತೇವೆ ಅಂದರೆ ರೈತ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ವ್ಯವಸಾಯವನ್ನು ಮಾಡಿ ಬೆಳೆಯನ್ನು ಬೆಳಿತಾನಲ್ಲ ಸೊ ಅಂಥ ವ್ಯವಸ್ಥೆಗೆ ನಾವು ಜೀವನಾಧಾರಿತ ಬೇಸಾಯ ಅಂತ ಕರಿತೇವೆ ಈ ಪದ್ಧತಿಯಲ್ಲಿ ಅತ್ಯಲ್ಪ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುವುದು ಸುಮಾರು ಒಂದು ಎಕರೆಯಲ್ಲಿ ಐವತ್ತು ಕ್ವಿಂಟಾಲ್ ಅಷ್ಟು ಭತ್ತವನ್ನು ಬೆಳೆದಿದ್ದಾನೆ ಅಂದರೆ ಇಪ್ಪತ್ತೈದು ಕ್ವಿಂಟಾಲ್ ಅಷ್ಟು ಮಾತ್ರ ಅವನು ಮಾರಾಟ ಮಾಡ್ತಾನೆ ಇನ್ನು ಇಪ್ಪತ್ತೈದು ಕ್ವಿಂಟಾಲ್ ಭತ್ತವನ್ನ ತನ್ನ ಒಂದು ಕುಟುಂಬಕ್ಕೆ ಇಟ್ಕೊಳ್ಳೋದನ್ನು ನಾವಿಲ್ಲಿ ನೋಡ್ಬೋದು ಇದು ಮೊದಲನೇದು ಜೀವನಾಧಾರಿತ ಬೇಸಾಯ ಇನ್ನು ಎರಡನೇ ಜೀವನಾಧಾರಿತ ಬೇಸಾಯದ ಪ್ರಮುಖವಾದಂತಹ ಒಂದು ಅಂಶಗಳು ಏನು ಇದು ಪುರಾತನ ಮಾದರಿಯ ಬೇಸಾಯ ಅಂದರೆ ಇವಾಗಿಂದಲ್ಲ ಇದು ಪುರಾತನ ಕಾಲದಲ್ಲಿ ಮೊದಲನೇಗಿ ಪ್ರಾರಂಭ ಮಾಡಿದೆ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಆಹಾರ ಪದಾರ್ಥಗಳನ್ನು ಬೆಳೆಯುವಂತಹ ಉದ್ದೇಶಕ್ಕೋಸ್ಕರ ಈಗಲೂ ಕೂಡ ಅದನ್ನು ನಾವು ಮಾಡ್ತಾ ಇದ್ದೇವೆ ಇದು ಭಾರತದ ಈಶಾನ್ಯ ರಾಜ್ಯಗಳಾದಂತಹ ಈಶಾನ್ಯ ರಾಜ್ಯಗಳು ಅಸ್ಸಾಮು ಮೇಘಾಲಯ ಮಣಿಪುರ ಹಾಗೆ ಒಡಿಸ್ಸಾ ಮತ್ತು ಮಧ್ಯಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿರುತ್ತೆ ಜೀವನಾಧಾರಿತ ಬೇಸಾಯಗಳಲ್ಲಿ ಎರಡು ರೀತಿಯಾದಂತಹ ವಿಧಗಳಿವೆ ಒಂದು ವರ್ಗಾವಣೆ ಬೇಸಾಯ ಮತ್ತೊಂದು ಸ್ಥಿರ ಬೇಸಾಯ ಅಲ್ಲೇ ನಿಮ್ಗೆ ಅರ್ಥವನ್ನ ಕೊಡ್ತಾ ಇದೆ ನೋಡಿ ವರ್ಗಾವಣೆ ಬೇಸಾಯ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಬೇಸಾಯವನ್ನು ಮಾಡುವಂಥದ್ದು ಸ್ಥಿರ ಅಂದ್ರೆ ಒಂದೇ ಸ್ಥಳದಲ್ಲಿ ಇತ್ಕೊಂಡು ಬೇಸಾಯವನ್ನ ಮಾಡುವಂಥದ್ದು ನೋಡಿ ನಿಮ್ಗೆ ಕಾಣ್ತಾ ಇದೆ ಚಿತ್ರ ಇದೆಲ್ಲ ಜೀವನೋದ ಜೀವನೋಪಾಯಕ್ಕೋಸ್ಕರ ಅಂದ್ರೆ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಕಡಿಮೆ ಭೂಭಾಗದಲ್ಲಿ ಹೆಚ್ಚು ಬೆಳೆಗಳನ್ನ ಬೆಳೀತಾ ಇರುವಂತಹ ಒಂದು ವಿಧಾನವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಎರಡನೇ ಆ ಒಂದು ಜೀವನಾಧಾರಿತ ಬೇಸಾಯದಲ್ಲಿ ಮೊದಲನೇದು ವರ್ಗಾವಣೆ ಬೇಸಾಯ ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಸುಟ್ಟು ವಿಸ್ತರಿಸಿ ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುವುದು ನೋಡಿ ಕಾಡನ್ನೇ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಸ್ವತಃ ಕಾಡಿನ ಭಾಗ ಭೂಭಾಗ ಇರುತ್ತೆ ಸ್ವಲ್ಪ ಆ ಭಾಗವನ್ನು ಕಡಿಯುವಂಥದ್ದು ಆ ಒಂದು ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಅದನ್ನ ಭೂಭಾಗವನ್ನಾಗಿ ಪರಿವರ್ತಿಸಿ ಪರಿವರ್ತನೆ ಮಾಡ್ಕೊಳ್ಳೋದು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ನಂತರ ಅಲ್ಲಿ ಬೆಳೆಗಳನ್ನು ಬೆಳೆಯೋದು ನಂತರದಲ್ಲಿ ಅಲ್ಲಿನ ಮಣ್ಣಿನ ಸಾರಾಂಶ ಕಡಿಮೆ ಆಗುತ್ತೆ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದು ಅಲ್ಲಿನ ಕಾಡನ್ನು ನಾಶ ಮಾಡುವಂಥದ್ದು ಮತ್ತೆ ಅಲ್ಲಿ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಹೀಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ವ್ಯವಸಾಯವನ್ನು ಮಾಡುವಂಥದ್ದು ನೋಡಿ ಅಲ್ಲಿನ ಮಣ್ಣಿನ ಸಾರವು ಕಡಿಮೆ ಆದ ಮೇಲೆ ಅದನ್ನು ಬಿಟ್ಟು ಮತ್ತೊಂದೆಡೆಗೆ ವಲಸೆ ಹೋಗಿ ಅದೇ ರೀತಿಯಾದಂತಹ ಬೇಸಾಯ ಕ್ರಮವನ್ನು ಇಲ್ಲಿ ಅನುಸರಿಸಲಾಗುತ್ತೆ ಇನ್ನು ಮೂರನೇದು ಕಾಡುಗಳ ಮಧ್ಯದಲ್ಲಿ ಕೆಲವೊಂದು ಬುಡಕಟ್ಟು ಜನರು ಈ ಪುರಾತನ ಬೇಸಾಯ ಪದ್ಧತಿಯನ್ನು ರೂಢಿ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಈಶಾನ್ಯ ರಾಜ್ಯಗಳಂತಹ ಅಸ್ಸಾಮು ಮೇಘಾಲಯ ಮಣಿಪುರ ಇಂತಹ ರಾಜ್ಯಗಳು ಇನ್ನು ಪಶ್ಚಿಮ ಘಟ್ಟಗಳು ಪಶ್ಚಿಮ ಭಾಗಗಳಲ್ಲಿ ಪೂರ್ವ ಘಟ್ಟಗಳು ಪೂರ್ವ ಭಾಗಗಳಲ್ಲೂ ಕೂಡ ನಾವು ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ನೋಡಿ ಭಾರತದ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಧ್ಯಪ್ರದೇಶ ಒಡಿಸ್ಸಾ ಮತ್ತು ಕೇರಳ ರಾಜ್ಯಗಳಲ್ಲೂ ಕೂಡ ಇಂತಹ ಒಂದು ವ್ಯವಸಾಯ ಪ್ರದೇಶ ಇದೆ ಇದರಿಂದ ಏನಾಗುತ್ತೆ ಅಂದರೆ ಸಾಧ್ಯವಾದಷ್ಟು ಅರಣ್ಯ ಪ್ರದೇಶ ನಾಶವನ್ನ ಹೊಂದುತ್ತೆ ಅದು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಆಗೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ನಿಮಗೆ ಗೊತ್ತೇ ನೋಡಿ ಕಾಣ್ತಿದಲ್ಲಿ ವರ್ಗಾವಣೆ ಬೇಸಾಯ ಅಂದರೆ ಒಂದು ಚಿತ್ರ ಅವರು ಒಂದು ಪ್ರದೇಶವನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ ಪ್ರದೇಶದಲ್ಲಿ ಮರಗಳನ್ನು ಕಟ್ ಮಾಡ್ತಾರೆ ಮತ್ತೆ ಅಲ್ಲಿ ಕೃಷಿ ಮಾಡ್ತಾರೆ ಮತ್ತೆ ಅಲ್ಲಿ ಏನಾಗುತ್ತೆ ಸಾರಾಂಶ ಮಣ್ಣಿನ ಸಾರಾಂಶ ಕಡಿಮೆ ಆಯಿತು ಅಂತೇಳಿ ಮತ್ತೆ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗುವಂಥದ್ದು ಅಲ್ಲಿ ಕೃಷಿಯನ್ನು ಮಾಡುವಂಥದ್ದು ಮತ್ತೆ ಅದೇ ರೀತಿಯಾದಂತಹ ಒಂದು ಒಂದು ಸ್ಥಿತಿ ಅಲ್ಲಿ ಬರುತ್ತೆ ಮತ್ತೆ ಅವರು ಮುಂದಿನ ಪ್ರದೇಶಕ್ಕೆ ಹೋಗಿ ಅರಣ್ಯವನ್ನು ನಾಶ ಮಾಡ್ತಾರೆ ಅದನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ ನೋಡಿ ವರ್ಗಾವಣೆ ಬೇಸಾಯವನ್ನು ಎಲ್ಲೆಲ್ಲಿ ಯಾವ ರೀತಿಯಾಗಿ ಕರೀತಾರೆ ಅಸ್ಸಾಂನಲ್ಲಿ ಜುಮಿಂಗ್ ಅಂತ ಕರೆದ್ರೆ ಕೇರಳದಲ್ಲಿ ಪೂನಮ್ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾಗಳಲ್ಲಿ ಪೋಡು ಎಂತಲೂ ಕೂಡ ಕರೆಯೋದನ್ನು ನೋಡ್ತೇವೆ ವಿಭಿನ್ನವಾದಂತಹ ಹೆಸರುಗಳಿಂದ ಅಲ್ಲಿ ಕರೆಯೋದನ್ನ ನೋಡ್ಬೋದು ಇನ್ನು ಎರಡನೇದು ಸ್ಥಿರ ಜೀವನಾಧಾರಿತ ಬೇಸಾಯ ವರ್ಗಾವಣೆ ಬೇಸಾಯಕ್ಕೆ ವಿರುದ್ಧವಾಗಿ ಏನು ಸ್ಥಿರ ಅಂದರೆ ಒಂದೇ ಪ್ರದೇಶದಲ್ಲಿ ನೆಲೆ ನಿಂತು ಕೃಷಿ ಭೂಮಿಯನ್ನ ಭೂ ಫಲವತ್ತಂತಹ ಭೂಮಿಯನ್ನಾಗಿ ಪರಿವರ್ತಿಸಿ ಅಲ್ಲಿ ಸಾಕಷ್ಟು ಬೆಳೆಯೋದನ್ನು ನಾವು ಸ್ಥಿರ ಬೇಸಾಯ ಅಂತ ಕರಿತೇವೆ ನೋಡಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳ ಬದಲಾವಣೆ ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವಂತಹ ವಿಧಾನ ಏನಿದೆಯೋ ಅದನ್ನು ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಅಂತನೂ ಕೂಡ ಕರಿತೇವೆ ಸೊ ಕಾಣ್ತಾ ಇದೆ ನಿಮಗೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಭಾರತ ಸುಮಾರು ಅರವತ್ತೈದು ಪರ್ಸೆಂಟ್ ಅಷ್ಟು ಜನ ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ರೀತಿಯಾದಂತಹ ಒಂದು ವ್ಯವಸಾಯಕ್ಕೆ ಅವರು ಕರೆಯನ್ನು ಕರೆಯನ್ನಿಡ್ತಾ ಇದ್ದಾರೆ ಜೊತೆಗೆ ಈ ರೀತಿಯಂತಹ ವ್ಯವಸ್ಥೆಯ ವ್ಯವಸಾಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಒಂದೇ ಪ್ರದೇಶದಲ್ಲಿ ನಿಂತು ವ್ಯವಸಾಯವನ್ನ ಮಾಡುವಂಥದ್ದು ಸೊ ಸಾಗುವಳಿ ಭೂಮಿಯನ್ನು ಬಿಟ್ಟು ಹೋಗದೆ ಪ್ರತಿ ವರ್ಷ ಅದನ್ನೇ ಕೃಷಿಗಾಗಿ ಬೆಳೆಸಲಾಗುವುದು ಈಗ ಆ ಭೂಮಿಯಲ್ಲಿ ಒಂದು ಬೆಳೆಗಳನ್ನು ಬೆಳೆದಾಯಿತು ನಂತರದಲ್ಲಿ ಆ ಭೂಮಿ ಫಲವತ್ತತೆಯನ್ನ ಅಂತ ಮತ್ತೊಂದು ಪ್ರದೇಶಕ್ಕೆ ಹೋಗ್ದೇನೆ ಮತ್ತೆ ಆ ಭೂಮಿಯನ್ನು ಫಲವತ್ತಾಗಿಸಿ ಹೇಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರ ಮುಖಾಂತರ ಜೈವಿಕ ಗೊಬ್ಬರಗಳನ್ನು ಹಾಕೋದ್ರ ಮುಖಾಂತರ ಆ ಭೂಮಿಯನ್ನು ಮತ್ತೆ ಫಲವತ್ತಾದಂತಹ ಭೂಮಿಯನ್ನಾಗಿ ಮಾರ್ಪಡಿಸಿ ಅಲ್ಲಿ ಬೆಳೆಗಳನ್ನು ಬೆಳೆಯುವಂತಹ ವಿಧಾನ ಏನಿದಿಲ್ಲ ಅದನ್ನು ನಾವು ಸ್ಥಿರ ಜೀವನ ಆಧಾರಿತ ಬೇಸಾಯ ಅಂತ ನಾವಲ್ಲಿ ಕರಿತೇವೆ ಇನ್ನು ನಾಲ್ಕನೇದು ಸಾಂದ್ರ ಬೇಸಾಯ ಏನಪ್ಪ ಸಾಂದ್ರ ಬೇಸಾಯ ಅಂದ್ರೆ ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವಂತಹ ಬೇಸಾಯ ಪದ್ಧತಿಗೆ ಸಾಂದ್ರ ಬೇಸಾಯ ನೋಡಿ ಪ್ರಮುಖವಾದಂಥದ್ದು ಚಿಕ್ಕ ಒಂದು ಭೂಭಾಗ ಸುಮಾರು ಒಂದು ಎಕರೆ ಜಮೀನಿನಲ್ಲಿ ಸಾಕಷ್ಟು ಬಂಡವಾಳವನ್ನು ಊಡಿ ಸಾಕಷ್ಟು ಕಾರ್ಮಿಕರಿಗೆ ತರಬೇತಿಯನ್ನುಗೊಳಿಸಿ ಅಲ್ಲಿ ವ್ಯವಸಾಯವನ್ನು ಮಾಡಿ ಅಲ್ಲಿಂದ ಸಾಕಷ್ಟು ಬೆಳೆಯುವಂತಹ ಬೆಳೆಯನ್ನು ಬೆಳೆಯುವಂತಹ ಪದ್ಧತಿಗೆ ನಾವು ಸಾಂದ್ರ ಬೇಸಾಯ ಅಂತ ಕರಿತೇವೆ ಈ ವಿಧಾನದಲ್ಲಿ ವರ್ಷವಿಡೀ ಸಾಗುವಳಿಗಾಗಿ ಭೂಮಿಯನ್ನ ಬಳಕೆ ಮಾಡಲಾಗುವುದು ಇಡೀ ವರ್ಷ ಸಾಕಷ್ಟು ಅಲ್ಲಿ ಬೆಳೆಯನ್ನು ಬೆಳೆಯೋಕೆ ಸಾಕಷ್ಟು ವರ್ಷದಲ್ಲಿ ಇವರು ಮಿನಿಮಮ್ ಎರಡು ಬೆಳೆಗಳನ್ನು ತೆಗೆತಾರೆ ನಾವು ನೋಡ್ತೇವೆ ಮುಂದೆ ಮುಂಗಾರು ಬೆಳೆ ಹಿಂಗಾರು ಬೆಳೆ ಅಂತ ಕರಿತೇವೆ ಆ ಎರಡೂ ಬೆಳೆಗಳನ್ನು ತೆಗೆಯುವಂತಹ ಒಂದು ಕೆಲಸವನ್ನು ಇಲ್ಲಿ ಇವರು ಮಾಡ್ತಾ ಹೋಗ್ತಾರೆ ಸೊ ಈ ಕೃಷಿ ವಿಧಾನವು ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯ ಇರುವಂತಹ ಭಾಗಗಳಲ್ಲಿ ಸರ್ವೇ ಸಾಮಾನ್ಯ ಅದೇ ಮಳೆಯನ್ನು ಪಡೆದು ಬೆಳೆಯುವಂತಹ ಭಾಗಗಳಲ್ಲಿ ಕೇವಲ ಒಂದೇ ಬೆಳೆಯನ್ನು ಬೆಳೆಯೋಕೆ ಇದು ಸಾಕಾಗುವಷ್ಟು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನೆಕ್ಸ್ಟ್ ಐದನೇದು ವಾಣಿಜ್ಯ ಬೇಸಾಯ ವ್ಯಾಪಾರಕ್ಕೆ ಬೆಳೆಗಳನ್ನು ಬೆಳೆಯುವಂಥ ಕೃಷಿ ವಿಧಾನ ಏನಿದೆಯೋ ಅದನ್ನು ವಾಣಿಜ್ಯ ಬೇಸಾಯ ಅಂತ ಕರಿತೇವೆ ಉದಾಹರಣೆಗೆ ನಿಮ್ಗೆ ಕೊಡ್ಬೋದು ಸಾಕಷ್ಟು ಬೆಳೆಗಳನ್ನು ಉದಾಹರಣೆ ಕೊಡ್ಬೋದು ಅಂದರೆ ಇಲ್ಲಿ ಕೇವಲ ಆಹಾರಕ್ಕೋಸ್ಕರ ಅಲ್ಲ ವ್ಯಾಪಾರ ಮಾಡುವಂತಹ ಉದ್ದೇಶಕ್ಕೋಸ್ಕರ ಉದಾಹರಣೆಗೆ ಕಬ್ಬು ಇದು ಒಂದು ವಾಣಿಜ್ಯ ಬೇಸಾಯ ಹತ್ತಿ ಇದು ಒಂದು ವಾಣಿಜ್ಯ ಬೇಸಾಯ ಹೊಗೆ ಸೊಪ್ಪು ಇದು ಕೂಡ ಒಂದು ವಾಣಿಜ್ಯ ಬೇಸಾಯ ಈ ಒಂದು ವಾಣಿಜ್ಯ ಬೇಸಾಯವನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಅವರು ಯಾವೊಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾರೆ ಅಂದರೆ ವ್ಯಾಪಾರದ ಉದ್ದೇಶ ಮತ್ತು ಲಾಭಗಳಿಕೆ ಉದ್ದೇಶದಿಂದ ಈ ಒಂದು ಬೇಸಾಯವನ್ನು ಮಾಡುವಂಥದ್ದು ಹಣ ಗಳಿಕೆ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳೆಸಲಾಗುವುದು ನಿಮಗೆ ಕಾಣ್ತಾ ಇದೆ ನೋಡಿ ಅದೆಲ್ಲವೂ ಕೂಡ ನಿಮಗೆ ವಾಣಿಜ್ಯ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಕಾರ್ಮಿಕರ ಬಳಕೆ ಕಡಿಮೆ ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಅಳವಡಿಸಲಾಗುತ್ತೆ ಇಲ್ಲಿ ತಂತ್ರಜ್ಞಾನ ಸಾಕಷ್ಟು ಅಳವಡಿಸಿಕೊಂಡು ಸಾಕಷ್ಟು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ ಇನ್ನು ನೆಕ್ಸ್ಟ್ ಒಂದು ಆರನೇದು ಮಿಶ್ರ ಬೇಸಾಯ ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆ ಜೊತೆಯಾಗಿ ಸಾಗಿಸುವಂತಹ ಒಂದು ಕೃಷಿ ವ್ಯವಸ್ಥೆ ಏನಿದೆಯೋ ಇದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತೇವೆ ಉದಾಹರಣೆಗೆ ಕೃಷಿಯನ್ನು ಮಾಡ್ತಾ ಇದ್ದಾನೆ ಅವನು ಅದ್ರ ಜೊತೆಗೆ ಪಶುಪಾಲನೆ ಹಸುಗಳನ್ನು ಸಾಕುವಂಥದ್ದು ಕೋಳಿಯನ್ನು ಸಾಕುವಂಥದ್ದು ಹಂದಿಯನ್ನು ಸಾಕುವಂಥದ್ದು ಅಥವಾ ಜೇನು ಸಾಕಾಣಿಕೆ ಇಂತಹ ಒಂದು ಕೃಷಿಯ ಜೊತೆಗೆ ಇಂಥದ್ದೆಲ್ಲವನ್ನು ಮಾಡೋದನ್ನು ನಾವೇನಂತ ಕರಿತೇವೆ ಮಿಶ್ರ ಬೇಸಾಯ ಅಂತ ಕರಿತೇವೆ ನೋಡಿ ಚಿತ್ರ ನಿಮ್ಗೆ ಕಾಣ್ತಾ ಇದೆ ಒಂದು ಕಡೆ ಅವನು ವ್ಯವಸಾಯ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆ ಕುರಿಗಳನ್ನು ಸಾಕ್ತಾ ಇದ್ದಾನೆ ಸೊ ಬೆಳೆ ಮತ್ತು ಎರಡರಿಂದಲೂ ಕೂಡ ರೈತನಿಗೆ ಇದರಿಂದ ಆದಾಯ ಹೊಂದುತ್ತೆ ಇವತ್ತು ಭಾರತಾದ್ಯಂತ ಇಂತಹ ಒಂದು ವ್ಯವಸಾಯವನ್ನು ಸಾಕಷ್ಟು ಜನರು ಮಾಡ್ತಾ ಇರೋದನ್ನು ಅಧಿಕ ಲಾಭವನ್ನು ಗಳಿಸ್ಕೊಳ್ತಾ ಇರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ರೂಢಿಗೆ ಬಂದಿದೆ ಆದರೆ ಇತ್ತೀಚೆಗೆ ಇದು ಸಾಕಷ್ಟು ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದು ಇಂದು ಅನೇಕ ರಾಜ್ಯಗಳಲ್ಲಿ ಪ್ರಚಲಿತಗೊಂಡು ಅದರ ಮುಖಾಂತರ ರೈತ ಒಂದು ಕಡೆ ಬೆಳೆ ಬೆಳೆದ ಬೆಳೆ ಬೆಳೆದಂತಹ ಬೆಳೆಗಳಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾ ಹೋದರೆ ಮತ್ತೊಂದು ಕಡೆ ಆ ಜಾನುವಾರುಗಳು ಏನಿದೆಯೋ ಅದರಿಂದ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ ಅಂದರೆ ಇದು ಒಟ್ಟಾರೆ ಮಿಶ್ರ ಬೇಸಾಯದಿಂದ ರೈತನಿಗೆ ಸಾಕಷ್ಟು ಇವತ್ತು ಲಾಭಗಳಿಕೆಯ ಒಂದು ಮೂಲವಾಗಿದೆ ಇನ್ನು ಏಳನೆಯದು ಬಂದು ನೆಡುತೋಪು ಬೇಸಾಯ ಏನಪ್ಪ ನೆಡುತೋಪು ಬೇಸಾಯ ಅಂದರೆ ಉದಾಹರಣೆಗೆ ಮಾರಾಟಕ್ಕಾಗಿ ವಿಶಾಲ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆ ಸಾಗುವಳಿ ಮಾಡಿ ಇದನ್ನು ಬೆಳೆಯುವಂಥದ್ದು ಉದಾಹರಣೆಗೆ ಕಾಫಿ ಕಾಫಿ ಎಸ್ಟೇಟ್ ಅಂತ ಕರಿತೇವೆ ಸುಮಾರು ಮೂರರಿಂದ ನಾಲ್ಕು ಅಥವಾ ಐದರಿಂದ ಆರು ಹತ್ತು ಎಕರೆ ಪ್ರದೇಶಗಳಲ್ಲಿ ಒಂದೇ ರೀತಿಯಾದಂಥ ಬೆಳೆಯನ್ನು ಬೆಳಿತಾರೆ ಇಂತಹ ಬೆಳೆಗಳನ್ನು ನಾವು ನೆಡುತೋಪು ಬೇಸಾಯ ಅಂತ ಕರಿತೇವೆ ಇದಕ್ಕೆ ಸಾಕಷ್ಟು ಕಾರ್ಮಿಕರು ಬೇಕು ಜೊತೆಗೆ ಬಂಡವಾಳನೂ ಕೂಡ ಬೇಕು ಉದಾಹರಣೆಗೆ ನಾನು ಕೊಟ್ಟ ಹಾಗೆ ನೋಡಿ ಚಹಾ ಕಾಫಿ ರಬ್ಬರ್ ತೆಂಗು ಮುಂತಾದಂತಹ ಬೆಳೆಗಳನ್ನು ನಾವು ನೆರಡು ತೋಪು ಬೆಳೆಗಳು ಅಂತ ಕರಿತೇವೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಇವೆಲ್ಲವೂ ಕೂಡ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಂದರೆ ಸುಮಾರು ಐದಾರು ಎಕರೆಗಳಲ್ಲಿ ಹತ್ತರಿಂದ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಒಂದೇ ರೀತಿಯಾದಂತಹ ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸುವಂಥದ್ದು ನೋಡಿ ಉದಾಹರಣೆಗೆ ಚಹಾ ಟೀ ಕಾಫಿ ಮತ್ತು ರಬ್ಬರ್ ಬೆಳೆಗಳನ್ನು ಬೆಳೆಯುತ್ತಂತಹ ಒಂದು ಚಿತ್ರ ಅದು ಇನ್ನು ಎಂಟನೆಯದು ಒಣ ಬೇಸಾಯ ಏನು ಒಣ ನಿಮಗೆ ಗೊತ್ತಿದೆ ಅತೀ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಇಲ್ಲದೆ ಇದ್ದರೆ ಮಿತವಾಗಿ ಪ್ರ ಈ ಮಿತವಾಗಿರುವಂತಹ ಪ್ರದೇಶಗಳಲ್ಲಿ ರೂಢಿ ಇರುವಂತಹ ಪದ್ಧತಿ ಉದಾಹರಣೆಗೆ ಈ ಬೆಳೆಗಳು ಮಳೆ ಆಶ್ರಯದಲ್ಲಿ ಮಾತ್ರ ಬೆಳೆಯುವಂಥದ್ದು ಇನ್ನು ಬೇರೆ ಕಾಲಗಳಲ್ಲಿ ಯಾವುದೇ ರೀತಿಯಂತಹ ಬೆಳೆಗಳನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಹೆಚ್ಚಾಗಿ ಇವೆಲ್ಲವೂ ಕೂಡ ಮಳೆ ಆಶ್ರಯದಿಂದ ಬೆಳೆಯಲಾಗುವಂಥದ್ದು ನೋಡಿ ನಿಮ್ಗೆ ಕಾಣ್ತಾ ಇವೆ ಸಾಮಾನ್ಯವಾಗಿ ಮುಂಗಾರು ಮಳೆ ಜೂನ್ ನಲ್ಲಿ ಸಂದರ್ಭದಲ್ಲಿ ಬೆಳೆಗಳನ್ನು ತೆಗೆಯಲಾಗುತ್ತೆ ನಂತರದ ದಿನಗಳಲ್ಲಿ ಅವರು ಬೆಳೆಗಳನ್ನು ಕಟಾವು ಮಾಡಿದ್ಮೇಲೆ ಮುಂದಿನ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅಕಾಲಿಕ ಮತ್ತು ಸರ್ವೇ ಸಾಮಾನ್ಯ ಮಳೆಯ ಹಂಚಿಕೆ ಇರೋದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ ಭಾರತದಲ್ಲಿ ಇದು ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ಇದು ರೂಢಿಯಲ್ಲಿರೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ಬೋದು ಪರ್ಯಾಯ ಭೂಮಿ ಅಂದರೆ ಏನು ಮಧ್ಯಭಾಗ ಭಾರತದ ಮಧ್ಯಭಾಗ ಏನಿದೆಯೋ ಅಂತಹ ಭಾಗದಲ್ಲೂ ಕೂಡ ಸಾಕಷ್ಟು ಇಂತಹ ಒಂದು ಒಣ ಬೇಸಾಯ ವ್ಯವಸ್ಥೆ ಇವತ್ತಿಗೂ ಕೂಡ ಭಾರತದಲ್ಲಿ ರೂಢಿಯಲ್ಲಿದೆ ಇನ್ನು ಎಂಟನೆಯದು ಆಂಧ್ರ ಬೇಸಾಯ ಏನು ಆಂಧ್ರ ಬೇಸಾಯ ಅಂದರೆ ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳೇ ನೀರಾವರಿ ಇಲ್ಲದೆ ಬೆಳೆಗಳನ್ನು ಬೆಳೆಯುವಂಥದ್ದು ಸಾಕಷ್ಟು ಮಳೆ ಬರುವಂಥ ಪ್ರದೇಶಗಳಲ್ಲಿ ನೀರಾವರಿ ಅನುಕೂಲ ಇಲ್ಲದೇ ಬೆಳೆಗಳನ್ನು ಬೆಳೆಯುವಂತಹದ್ದನ್ನು ನಾವು ಆರ್ದ್ರ ಬೇಸಾಯ ಅಂತ ಕರಿತೇವೆ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹಾಗೂ ಇತರೆ ಹೆಚ್ಚು ಮಳೆಯಾಗುವಂತಹ ಭಾಗಗಳಲ್ಲಿ ಪಶ್ಚಿಮ ಘಟ್ಟಗಳು ಸಾಮಾನ್ಯವಾಗಿ ಇಂತಹ ಪ್ರದೇಶಗಳಲ್ಲಿ ಮಳೆ ಆಶ್ರಯದಿಂದ ಸಾಕಷ್ಟು ಇಲ್ಲಿ ಬೆಳೆಗಳನ್ನು ಬೆಳೆಯೋದನ್ನು ನೋಡ್ಬೋದು ಇನ್ನು ಅದಕ್ಕೆ ವಿರುದ್ಧವಾಗಿ ನೀರಾವರಿ ಬೇಸಾಯ ಎಲ್ಲಿ ಮಳೆ ಕಡಿಮೆ ಇರುತ್ತೋ ಅಂತಹ ಪ್ರದೇಶದಲ್ಲಿ ನೀರಾವರಿ ಸಹಾಯದಿಂದ ಬೆಳೆಯನ್ನು ಬೆಳೆಯುವಂತಹ ಒಂದು ಕೃಷಿ ವಿಧಾನಕ್ಕೆ ನಾವೆಂತ ಕರಿತೇವೆ ನೀರಾವರಿ ಬೇಸಾಯ ಅಂತ ಕರಿತೇವೆ ಇವತ್ತು ಸಾಕಷ್ಟು ನೀರಾವರಿ ಬೇಸಾಯವನ್ನು ಮಾಡಬೇಕಾದ್ರೆ ಸಾಕಷ್ಟು ಮೂಲಗಳಿಂದ ನಾವು ನೀರನ್ನು ತಗೊಳ್ತೇವೆ ನಾವು ಇಂದಿನ ಅಧ್ಯಯನದಲ್ಲಿ ನೋಡಿದ್ದೇವೆ ಒಂದು ಭಾವಿ ನೀರಾವರಿ ಕೆರೆ ನೀರಾವರಿ ಕಾಲುವೆ ನೀರಾವರಿ ಅಂತ ನೋಡಿದೆ ಹೌದಲ್ಲ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಇತ್ತೀಚೆಗೆ ಪರಿಚಯ ಮಾಡಿದಂಥದ್ದು ಸೊ ಆ ನೀರಾವರಿ ವ್ಯವಸ್ಥೆಯಿಂದನೂ ಕೂಡ ಇವತ್ತು ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ ಇದು ವೆಚ್ಚದಾಯಕ ಆದರೆ ಭಾರತಕ್ಕೆ ಅತ್ಯವಶ್ಯಕವಾದಂಥದ್ದು ಏಕೆಂದರೆ ಭಾರತದಲ್ಲಿ ಮಳೆಯ ಹಂಚಿಕೆ ಋತುಕಾಲಿಕ ಅಕಾಲಿಕ ಮತ್ತು ಅಸಾಮಾನ್ಯವಾದಂಥದ್ದು ಋತುಕಾಲಿಕ ಅಂದರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬೀಳುತ್ತೆ ಭಾರತದಲ್ಲಿ ಅಕಾಲಿಕ ಕೆಲವೊಂದು ಸಲ ಆ ಮಳೆಗಾಲದಲ್ಲೂ ಕೂಡ ಮಳೆ ಬರ್ಬೋದು ಮಳೆ ಇರ್ಬರ್ದೇ ಇರ್ಬೋದು ಮತ್ತು ಅಸಮಾನವಾದಂತಹ ಹಂಚಿಕೆ ಅತಿ ಹೆಚ್ಚು ಮಳೆಯನ್ನು ಕೊಡದೇ ಇರ್ಬೋದು ಮಳೆಗಾಲದಲ್ಲಿ ಅಥವಾ ಅತಿ ಹೆಚ್ಚು ಮಳೆ ಪ್ರದೇಶ ಪಡೆಯುವಂತಹ ಪ್ರದೇಶಗಳೇ ಬೇರೆ ಇರೋದನ್ನು ನೋಡ್ಬೋದು ಸೊ ಇಂತಹ ಒಂದು ಋತುಕಾಲಿಕ ಅಕಾಲಿಕ ಮತ್ತು ಅಸಮಾನವಾಗಿರೋದ್ರಿಂದ ಸೊ ಇವತ್ತು ನಾವು ಬೆಳೆಗಳನ್ನು ಬೆಳಿಬೇಕಾದ್ರೆ ಬೇರೆ ಮೂಲಗಳನ್ನು ಅವಲಂಬಿಸಿ ಇವತ್ತು ಕೃಷಿಯಲ್ಲಿ ಬೆಳೆಗಳನ್ನು ಬೆಳಿತಾ ಇದೀವಿ ಅದು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಸ್ಪ್ರಿಂಕ್ಲರ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ನು ಸರ್ಜ್ ಇರಿಗೇಷನ್ಸು ಫ್ಲಡ್ ಇರಿಗೇಷನ್ ಮೀನ್ಸ್ ಪ್ರವಾಹ ಕಾಲುವೆ ಅಂತ ಮಾಡಿ ಆ ಕಾಲುವೆಯಿಂದ ನೀರನ್ನು ಬಿಟ್ ಬಿಡೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಇಷ್ಟು ಪ್ರಮುಖವಾದಂತಹ ಅಂಶಗಳು ಕೃಷಿಯ ವಿಧಾನಗಳು ಕೃಷಿಯ ವಿಧಾನಗಳನ್ನು ಯಾವ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಸೊ ಇಡೀ ಭಾರತದಲ್ಲಿ ಸಾಕಷ್ಟು ಅರವತ್ತೈದರಷ್ಟು ಜನ ಇವತ್ತು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ಆ ಎಲ್ಲ ಕೃಷಿಯ ವಿಧಾನಗಳನ್ನು ನಾನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಅಷ್ಟು ವಿಧಾನದ ಮುಖಾಂತರ ಇವತ್ತು ವ್ಯವಸಾಯದಲ್ಲಿ ತನ್ನನ್ನು ತಾನು ರೈತ ಅರ್ಪಿಸಿಕೊಂಡಿರೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಇದಿಷ್ಟು ಅರ್ಥ ಆಗಿದೆಯಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎರಡು ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೇನೆ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಉತ್ತರಗಳಿಂದ ತುಂಬಿರಿ ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಬೆಳೆ ಮತ್ತು ಪಶುಪಾಲನೆಗಳೆರಡರನ್ನು ಒಳಗೊಂಡ ಕೃಷಿ ಪದ್ಧತಿಗೆ ಡ್ಯಾಶ್ ಎಂದು ಕರೆಯಲಾಗಿದೆ ಕೆಳಗಂಡ ಪ್ರಶ್ನೆಗಳಿಗೆ ಉತ್ತರಿಸಿ ಭೂ ಬಳಕೆ ಎಂದರೇನು ನೆಡುತೋಪು ಬೇಸಾಯವೆಂದರೇನು ಉದಾಹರಣೆ ಕೊಡಿ ಭೂ ಬಳಕೆ ಎಂದರೇನು ನೆಡುತೋಪು ಬೇಸಾಯವೆಂದರೇನು ಉದಾಹರಣೆ ಕೊಡಿ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರ್ಕೊಂಡು ಬರಬೇಕು ಧನ್ಯವಾದಗಳು